ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದೇನಪ್ಪ ಇಲ್ಲಿ ನಾವು ಎಲ್ಲೋ ಚೀಟಿ ತೋರಿಸ್ತಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ನಮ್ಮ ಈ ಕಥೆಯ ಕಥಾನಾಯಕನ ಚೀಟಿಗಳು. ಯಾಕೆ ಅನ್ನೋದು ನೀವೇ ನೋಡಿ. ರಾಹುಲ್, ಮನೋಜ್, ನವೀನ್, ಚಂದ್ರ ಇವರು ಈ ಕಥೆಯ ಸನ್ನಿವೇಶಗಳಲ್ಲಿ ಬರುವ ಪಾತ್ರಧಾರಿಗಳು. ಈಗ ಈ ಕಥೆಯ ಕಥಾನಾಯಕನನ್ನು ಪರಿಚಯ ಮಾಡಿಕೊಳ್ಳೋಣ. ಇವನೇ ಭರತ್. ಏನೋ ಆಗಿ ಮುಳುಗೋಗಿರೋ ಹಾಗೆ ಗಡ್ಡ ಬೆಳೆಸಿಕೊಂಡು ಚೌರ ಮಾಡಿಸೋಕೆ ಚೌರಾಸಿತನ ತೋರಿಸಿ ಹಾಗೆ ಇರುವವನೇ ನಮ್ಮ ಈ ಕಥೆಯ ಕಥಾನಾಯಕ. ಇವನ್ನ ನೋಡಿದ್ರೆ ತಿಳಿಯುತ್ತೆ ಒಬ್ಬ ಹುಡುಗಿಯ ಪ್ರೀತಿಯಲ್ಲಿ ಮಗ್ನನಾಗಿದ್ದಾನೆ ಅಂತ. ಆ ಹುಡುಗಿಯ ಪ್ರೀತಿ ಪಡೆಯೋಕೆ ನಮ್ಮ ಕಥಾನಾಯಕನಾದ ಭರತ್ ಮಾಡುವ ಪ್ರಯತ್ನವೇ ಈ ಕಥೆಯ ಸಾರಾಂಶ.